ಎಲ್ಲಿರುವೆ ಪ್ರಭುವೇ? ಈ ನೀಚನ ಬಂಧನವನ್ನು ನಾನು ಸಹಿಸಲಾರೆ. ಎಲ್ಲಿರುವೆ ಪ್ರಭುವೇ? ಎಲ್ಲಿರುವೆ ಸ್ವಾಮಿ? ಬರಕೂಡದು ಲಾವಣ್ಯ. ಏನು ರೂಪ, ಏನು ಲಾವಣ್ಯ? ಈಕೆಯನ್ನು ಸೇರದೇ ಇರುವ, ಈಕೆಯನ್ನು ಸೇರದೇ ಇರುವ ಪುರುಷನ ಜನ್ಮವೇ ವ್ಯರ್ಥವಲ್ಲವೇ? ಕಾಂತಾಮಣಿ ಕಾಂತಾಮಣಿ ನೀ ಕಾಂತಾಮಣಿ ಕಾಮನೋರೋಗಿಣಿಯ ಅದೆಂತೋಣ ಬಣ್ಣಿತೆ ಕಂಗಳ ಕರಣ ತ್ರಿಜ ಕಂಗಳ ಕರಣ ಭುಜಗವೇಣಿಗೆ ಸಾಬಿಯೇ ತ್ರಿಜ ಕಂಗಳ ಕರಣ ಅಜಯ ಮನಕ್ಕೆ ಮಾರನ ಅಜಯ ಮನಕ್ಕೆ ಮಾರನ ಧ್ವಜವನಿ ಪನೋಟದೆ ಮದ ಧ್ವಜ ಗಮನಿ ಜಾನಕಿ, ನಿನ್ನ ಪ್ರೇಮಕ್ಕಾಗಿ ಬಹುದಿನಗಳಿಂದಲೂ ಹಂಬಲಿಸ್ತರು ನನ್ನನ್ನು ಕಾಣದೆ ನನ್ನ ಪಟ್ಟದರಸಿಯ ಹಾಗುವ ನನ್ನ ಸೇವಕಿಯರು ಬಂದ ಪುಷ್ಪಗಳಿಂದ ನಿನ್ನನ್ನು ಅಲಂಕರಿಸುವರು. ನನ್ನ ಪಟ್ಟದ ಹರಸಿ ಮಂಡೋದರಿಯೂ ನಿನಗೆ ದಾಸಿಯ ಹೋಗುವಳು. ರಾಮಚಂದ್ರ ಹೆಚ್ಚೇನು, ಈ ಚಕ್ರವರ್ತಿ ಸಾರ್ವಭೌಮರು ಕೂಡ ನಿನ್ನ ದಾಸನ ಹಾಗುವೆನು. ಪ್ರಭುವೆ, ಈ ದುರುಳನ ದುರಾಲಾಪಗಳಿಗೆ ಆಸ್ಪದ ಕೊಟ್ಟು ಸುಮ್ಮನೆ ಇರುವಿಯ? ಈ ಪಾಪಿಯನ್ನು ಸಂಹರಿಸುವರು ಯಾರೇ ಇಲ್ಲವೇ? ಈ ದುಷ್ಟನನ್ನು ನಿಗ್ರಹಿಸುವರು ಯಾರೇ ಇಲ್ಲವೇ? ಶುನಕನ ತೆರದಿಂದೇ ಯೇ
ಪರಾಕ್ರಮಶಾಲಿಯಾದ ಶ್ರೀರಾಮಚಂದ್ರನನ್ನು ವಂಚಿಸಿ ನನ್ನನ್ನು ಅಪಹರಿಸಿಕೊಂಡು ಬಂದ. ಮೃತ್ಯು, ನಿನಗೆ ಮೃತ್ಯುವು ಸಮೀಪಿಸಿರುವುದು. ಎಚ್ಚರ, ಎಚ್ಚರನಾಗು, ಎಚ್ಚರನಾಗಿ ಜಾಗೃತನಾಗು. ಜೋಳಗಿ, ಓ ರೋಮಗಳನ್ನು ಕಳೆದ ದುರ್ದಿನಗಳನ್ನು ಮರೆತು ನನ್ನ ಪಟ್ಟದ ರಸಿ ಆಗುವ. ಪ್ರೇಮಕ್ಕಾಗಿ ಹಂಬಲಿಸುತ್ತಿರುವ ನನ್ನ ಮನದಾಸೆಯನ್ನ ಪೂರ್ಣ ಮಾಡು ಜಾನಕಿ. ಕೆಲವ ಮೂರ್ಖ ಸ್ವಯಂವರ ಸಭೆಯಲ್ಲಿ ಶಿವಧನಸ್ಸನ್ನು ಎತ್ತಿ ತನ್ನ ಕ್ಷಾತ್ರ ತೇಜಸ್ಸನ್ನು ಜಗತ್ತಿಗೆ ತೋರ್ಪಡಿಸಿದ ಶ್ರೀರಾಮಚಂದ್ರನ ಧರ್ಮಪತ್ನಿ ನಾನು. ಆತನ ಪಾದ ಧೂಳಿಗೂ ಸಮನಲ್ಲದ ನೀನು ಆತನನ್ನು ಕೆಡಕಿ ಬದುಕುಳಿಯಬಲ್ಲಿಯ ಮೂರ್ಖ. ಸಾಕು ಮಾಡಿ ನಿನ್ನ ಬಿರುನುಡಿಗಳನ್ನ. ನನ್ನ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಲೋಕ ಲೋಕವೇ ಅಚ್ಚರಿ ಪಡುವಂತೆ ಇಂಥ ನೋನು ಓ ಏರಿಯಾದ ರಾಮನಿಗೆ ಎದರತಕ್ಕವನಲ್ಲ. ನೀನಾಗಿ ಒಲಿದು ಬಂದರೆ ಸರಿ, ಇಲ್ಲವಾದರೆ ನಾನೇ ಬಲತ್ಕಾರ ಮಾಡಬೇಕಾದ ಎಚ್ಚರಿಕೆ. ನನ್ನ ಸ್ವಾಮಿಯ ಶರಾಘಾತಕ್ಕೆ ಎದೆಗೊಟ್ಟು ನಿಲ್ಲಬಲ್ಲಿಯ ಮೂರ್ಖ. ಕಾಡಿಗೆಚ್ಚಿಗೆ ತೃಣವು ಎದುರಾದಂತೆ ಆತನ ಎದುರು ನಿಂತು ಜಯಿಸಬಲ್ಲಯ್ಯ ಪಾಪಿ. ನನ್ನ ಸ್ವಾಮಿಯ ಪಾದ ಧೂಳಿಗೂ ಸಾಕಿ ಆತನನ್ನು ಕೆಣಕಿ ಬದುಕುಳಿಯಬಲ್ಲಯ್ಯ. ತಾಯಿ ವಸುಂಧರೆ, ನಿನ್ನ ಗರ್ಭ ಒಡೆದು ಇಭಾಗವಾಗಿ ಆ ಭಾಗಿನ ಸೀತೆಯನ್ನು ನಿನ್ನ ಗರ್ಭದಲ್ಲಿ ಧರಿಸಲಾರ್ಯ. ಹೇಳು ತಾಯಿ, ಹೇಳು. ಎಂತ ಚಾತುರ್ಯದ ಮಾತುಗಳೇ. ಸೇವಿಸೆ ಬಂದಿರ್ತನೆ ನಿನ್ನ ಸೇವಿಸೆ ಬಂದಿರ್ತನೆ ರಾಜೀವಲೋಚನೆ ಅನುರಾಧವಂ ಸಕಲ ವಸ್ತ್ರಾಭರಣಗಳ ತಂದಿರುವೆ. ಸಕಲ ವಸ್ತ್ರ ಭರಣಗಳ ಸಕಲ ವಸ್ತ್ರ ಭರಣಗಳ ಸಕಲ ವಸ್ತ್ರ ಭರಣಗಳ ತಂದಿರುವೆ. ಮನ ಕೊಡು ಸೀತಾ, ಆ
ಬೇಡಿಕೊಳ್ಳುತ್ತೇನೆ, ನೀನಾಗಿ ಒಲಿದು ಬಂದರೆ ಸರಿ, ಇಲ್ಲವಾದರೆ ಸಿದ್ಧರಾಗುವ ನನ್ನ ಮಾಡ್ತಿರುವಿರಿ ಸ್ವಾಮಿ. ಇದನ್ನು ನಿಮಗೆ ನ್ಯಾಯವೇ ಧರ್ಮವೇ? ವೀರಾದಿ ವೀರರಾಗಿ ಶೂರಾದಿ ಶೂರರಾಗಿ ಇಂತಹ ಹೀನ ಕಾರ್ಯವನ್ನು ಮಾಡಲು ನಿಮಗೆ ನಾಚಿಕೆ ಆಗುತ್ತಿಲ್ಲವೇ? ಯಾರು ನನ್ನ ಪಟ್ಟದ ಮೈಸೂರು ಮಂಡಲದಲ್ಲಿ ಈ ನಿಶಿತದಲ್ಲಿ ಈ ಸ್ಥಳದಲ್ಲಿ ನಾನೇನು ಕನಸು ಕಾಣುತ್ತಿರುವನೇ? ಸ್ವಾಮಿ, ನೀವು ಸೀತೆಯನ್ನು ಅಪಹರಿಸಿ ತಂದಂತೆ ನನ್ನನ್ನು ಯಾರಾದರೂ ಅಪಹರಿಸಿಕೊಂಡು ಹೋದರೆ ಏನು ಮಾಡುವಿರಿ? ನೀನು ನನ್ನ ಪಟ್ಟದ ಮೈಸಿ ಮಂಡೋದರಿಯ ನುಡಿಗಳೇ ನಿಲ್ಲ ಮಂಡೋದರಿ, ಎಂತ ಹೊಡವಾದಿಯೇ ನೀನು? ಅಂದು ಸ್ವಯಂವರ ಸಭೆಯಲ್ಲಿ ರೋಮನು ಶಿವಧನಸ್ಸನ್ನು ಮುರಿದು ಸೀತೆಯನ್ನು ಪಡೆದಾಗ ಒಂದು ಸಾರಿ ತಲೆ ಬಾಗಿದೆ, ನನ್ನ ತಂಗಿ ಶೂರ್ಪನಕ ಕಿವಿಮೂಗಳನ್ನು ಕಳೆದುಕೊಂಡು ಅಳುತ್ತ ನನ್ನೆದುರಿಗೆ ನಿಂತಾಗ
ಮತ್ತೊಂದು ಸೋರು ತಲೆ ಬಾಗಿದೆ. ಸೀತೆಯನ್ನು ಅಪಹರಿಸಿ ತಂದು ಇವೆರಡರ ಅಪಮಾನದ ಪ್ರತಿಶೋಧವಾಯಿತು ಎಂದು ಸಂತುಷ್ಟರಾದೆ. ಹೋದರೆ ಹೋದರೆ ಇಂದು ಇಂದು ಈ ನಿನ್ನ ವರ್ತನೆಯಿಂದ ನನ್ನ ಭ್ರಾಂತಿ ಹರಿಯಿತು, ಉದ್ದೇಶ ಪರಿಣಾಮವಾಯಿತು. ಮಂಡೋದರಿ, ನನ್ನ ಬಯಕೆ ಏನೆಂಬುದನ್ನು ನೀನು ಹರಿಯಲು ಅಸಮರ್ಥ. ನನ್ನ ಬಯಕೆಯನ್ನು ಈಡೇರಿಸಬಲ್ಲವಳು ಭೂಲೋಕದಲ್ಲಿ ಭೂಜೋತೆ ಓರ್ವಳಾದೆ ಮತ್ತೋರಿಂದಲೂ ಸಾಧ್ಯವಿಲ್ಲ. ಸೀತೆಯನ್ನು ಏಕೆ ಅಪಹರಿಸಿ ತಂದಿರಿ? ಮಂಡೋದರಿ, ಹೈಷ ದೃಷ್ಟಿಯಿಂದ ಆ ವರ್ಷವನ್ನು ಹೇಳಿಸಬೇಡ. ಹೋಗಿ ಹೇಳಿಸುವುದಾದರೆ ಸೀತೆಯು ನನಗೆ ಯಾವುದಕ್ಕೂ ಸರಿದೋರುವುದಿಲ್ಲ. ವಯೋಧರ್ಮವನ್ನು ಗುಣಿಸಿದರೆ ನಾನು ಸೀತೆಯ ಮುತ್ತಜ್ಜನ ಕಾರಣವನು. ಇನ್ನು ಕುಲವನ್ನು ಪರೀಕ್ಷಿಸಿದರೆ ಸೀತೆಗೆ ಕುಲವೇ ಇಲ್ಲ. ಅವಳು ಭೂಗರ್ಭದಲ್ಲಿ ಜನಿಸಿದವಳು. ಅವಳಿಗೆ ತಂದೆಯವರು ತಾಯಿಯರು ಎಂದು ಅರಿಯದವಳು. ನಾನು ಪೌಲುಸ್ತ ವಂಶ ಸಂಭೂತ ಇಪ್ರ ಕುಲಾತಂಸ. ಇನ್ನು ರೂಪವನ್ನು ಹೋಲಿಸಿ ನೋಡೋಣವೆಂದರೆ ನಾನು ಸುರ ನರ ಅಸುರರಿಗೂ ಅಸಮಾನ, ಅತೀತ ಅಸಮಾನ ರೂಪ ಸದೃಶ. ಅದು ಜನ್ಮ ಜನ್ಮಾಂತರದ ಸಂಬಂಧ. ಈಗದಲ್ಲಿ ಈ ಲೋಕದಲ್ಲಿ ಮತ್ತಾವ ಹೆಣ್ಣು ನೀಡದ ನಿತ್ಯಾನಂದ ಸುಖವನ್ನು ನೀಡುವುದಾದ ಅರ್ಥವು ತಿಳಿಯುವುದು ಇಲ್ಲ. ಅರ್ಥದೊಳಗಿನ ನಿಜದ ಅರ್ಥವು ತಿಳಿದೊಡೆ ನಿನ್ನ ಪತಿ ಅವತಾರದ ನಿಗೂಢಾರ್ಥವು ವ್ಯಕ್ತವಾಗಿರುವುದು. ವಾದವನ್ನು ಸಾಕು ಮಾಡಿ ನಿಜವಾದದನ್ನು ಮಾಡಿ ಪಡೆಯಲು ಅವಕಾಶ ಕಲ್ಪಿಸಿಕೊಡು. ಮಂಡೋದರಿ, ಹಿಂದೆ ವೇದವತಿಯನ್ನು ಕೆಡಕಿ ಆಕೆಯ ಶಾಪಕ್ಕೂ ಸಹ ಗುರಿಯಾಗಿರುವಿ. ಶಾಂತರಾಗಿ ಸ್ವಾಮಿ, ನನ್ನ ಮಾತನ್ನು ಕೇಳಿ. ಮಂಡೋದರಿ, ಅದು ನನ್ನ ಪರಾಭವ. ನಿನ್ನ ಮಾತುಗಳನ್ನ ನಿಲ್ಲಿಸಿ ನೀನಿನ್ನು ಅಂತಃಪುರಕ್ಕೆ ಹೋಗು. ಸ್ವಾಮಿ, ಜಾನಕಿ, ನಿನಗೆ ಒಂದು ಮಾಸದ ಅವಧಿಯನ್ನು ಕೊಟ್ಟಿರುತ್ತೇನೆ. ಅಷ್ಟರಲ್ಲಿ ನೀನಾಗೆ ನನ್ನವಳಾದರೆ ಸರಿ, ಇಲ್ಲವಾದರೆ ಶತಚಿತ್ರವಾಗಿ ಕತ್ತರಿಸಿ ದಶ ದಿಕ್ಕುಗಳಿಗೂ ಚೆಲ್ಲಿಬಿಡುತ್ತೇನೆ. ಎಚ್ಚರಿಕೆ ಎಚ್ಚರಿಕೆ, ನೋಡಿನ ಬರುತ್ತೇನೆ. ರಾಮಚಂದ್ರ, ಈ ನೀಚಿನ ಬಾಧೆಯನ್ನು ನಾನು ಸಹಿಸಲ್ಲ. ಇಲ್ಲೇ ಇರುವ ಈ ಶಿಂಶಿಪ ವೃಕ್ಷಕ್ಕೆ ನನ್ನ ನೀಳವಾದ ಜಡೆಯಿಂದ ಉರುಳನ ಹಾಕಿಕೊಂಡು ಪ್ರಾಣತ್ಯಾಗ ಮಾಡಿಕೊಳ್ಳಿವೆ. ರಾಮ
ಶಿವಂ ಯಸಗದಿರೋಚಾಯೇ ಕ್ಷಿಪ್ರದೋ ಲಕ್ಷ್ಮಣ ಸಹಿತ ರಾಮಂ ಕ್ಷೇಮಂ ರಾಮಂ ಸುಕ್ಷೇಮಂ. ಈ ರಾಮಚಂದ್ರ ಮತ್ತು ಲಕ್ಷ್ಮಣರು ನನ್ನೊಡೆಯನಾದ ಸುಗ್ರೀವನ ಬಳಿಯಲ್ಲಿ ಕ್ಷೇಮದಿಂದಿರುವಂತ ತಾಯಿ. ಏನಾಶ್ಚರ್ಯ, ಈ ಅದ್ಭುತವಾದ ಕಪಿ ಆದರೂ ಯಾವುದು? ರಾಕ್ಷಸ ಮಾಯ ಆಗಿರಬಹುದು ಅಥವಾ ಸ್ವಪ್ನವನ್ನು ಕಾಣುತ್ತಿರಬಿಡಿ. ಸ್ವಪ್ನದಲ್ಲಿ ಕಪಿಗಳನ್ನು ಕಾಣುವುದು ಅಮಂಗಳವೆಂದೇ ಹೇಳುವರು. ರಾಮಚಂದ್ರ, ನಿನಗಾವ ಅಮಂಗಳ ಭಾಗದಲ್ಲಿ ಸ್ವಾಮಿ ಕುಂದನನಿಸದರೆಂದು ನ ರಘುನಂದನನ ಕಡೆಯಿಂದ. ಅಮ್ಮ, ಕುಂದನೆನಿಸದರೆಂದು ನ ರಘುನಂದನನ ಕಡೆಯಿಂದ ಚಂದ ಒರೆಯಲು ಬಂದ ಸಂದೇಹ ಪಡಬೇಡ ತಾಯಿ, ಸಂದೇಹ ಪಡಬೇಡ. ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭದಲ್ಲಿ
ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದನನ್ನು ಆಂಜನೇಯ ಮಾರುತಿ ಹನುಮಂತ ಎಂದು ಕರೆಯುವರು. ಅಮ್ಮ ಸುಗ್ರೀವ ರಾಜ ನೇಮಿತನಾಗಿ ನಿಮ್ಮನ್ನು ಹುಡುಕಲು ಬಂದ ರಾಮದೂತನು ನಾನು. ಜಲಸ್ಥಾನದಲ್ಲಿ ರಾವಣನಿಂದ ಅಪಹರಿಸಲ್ಪಟ್ಟ ಸೀತಾಮಾತೆಯವರು ತಾವೇ ಆಗಿದ್ದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸಿ ನಿಮಗೆ ಕಿನ್ನಲ್ಲಿ ಕೆಲವು ವಿಚಾರಗಳನ್ನು ತಿಳಿಸಬೇಕಾಗಿದೆ. ಈತನ ವಿನಯ ವಿಧೇಯತೆಗಳನ್ನು ನೋಡಿದರೆ ಈತನು ರಾಕ್ಷಸ ಪಕ್ಷದವನಂತೆ ತೋರುತ್ತಿಲ್ಲ. ಈತನ ಪ್ರಶ್ನೆಗೆ ಉತ್ತರಿಸಬೇಕಾದ ಧರ್ಮ. ಜನಕ ಧರಣಿಯಿಂದ ರಾವಣನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯ ಸ್ಥಿತಿ ನಾನೇನಪ್ಪ. ಆಹಾ ಆಹಾ ಪ್ರಭು ಶ್ರೀರಾಮಚಂದ್ರ. ತಾರೆ ತಾರೆ ನೀರ ನಮೋಸುತೆ, ತಾರೆ ತಾರೆ ನೀರ ನಮೋಸುತೆ, ಶ್ರೀರಮೆ ಪರಿಪಾಯಿ ವೈದೇ ಶ್ರೀರಮೆ ಪರಿಪಾಯಿ. ನನ್ನ ದೂತತ್ವವು ಸಾರ್ಥಕವಾಯಿತು, ನನ್ನ ದೂತತ್ವವು ಪರಿಶುದ್ಧಾಯಿ ಸಫಲವಾಯಿತಾಯಿ. ಅಯ್ಯ ನೀನು ನಿಜವಾಗಿ ರಾಮದೂತನೇ ಆಗಿದ್ದ ಪಕ್ಷದಲ್ಲಿ ನಿನಗೆ ಮಂಗಳವಾಗ. ಅಲ್ಲದೆ ನೀನಾದರೂ ವಾನರನು, ಶ್ರೀರಾಮ ಲಕ್ಷ್ಮಣರಾದರೂ ನರರು, ನಿಮ್ಮೀರ್ವರ ಸಖ್ಯವಾದ ಬಗೆ ಹೇಗೆ? ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನು ಹೇಳಬಲ್ಲೆಯ? ಹೇಳುವ ತಾಯಿ. ಪೊರೆದನೋ ಅಹಲ್ಯ ನಂದು
मिथिलो स्मरण परशु गर्व वसुत नन्न अनुज सहकरी से वन वन दि परिसति से पंचवटी ओइल से रामा हा अम्मा सूर्पन कब स्वर्णमूल सीता कल्लडि से नन्न रामनम्मा अम्मा सुग्रीव सकनागे हनुम किंकर नगे कलुषनु शोधन गे राम ಅದರಲ್ಲಿ ಮಾರುತಿ ನೀನೀಗ ಯಾವ ಆಶ್ರಮ ಧರ್ಮದಲ್ಲಿ ನಿರತನಾಗಿರುವೆ ಅಮ್ಮ ನಿನ್ನ ರಮಣ ಕೃಪೆಯಿಂದ ಬ್ರಹ್ಮಚಾರ್ಯಾಶ್ರಮದಲ್ಲಿ ನೈಷ್ಠಿಕವಾದ ಬ್ರಹ್ಮಚರ್ಯವನ್ನೇ ಅವಲಂಬಿಸಿ ಅನಂತರಾಮನ ಅಂತಕ್ವತ್ತನಾಗಿರುವುದು ತಾಯಿ ಬಹಳ ಸಂತೋಷ ಹನುಮಂತ ಶತಯೋಜನೆ ವಿಸ್ತೀರ್ಣವುಳ್ಳ ಸಾಗರವನ್ನು ಲಂಘಿಸಿ ಬಂದೆಯಲ್ಲ ಅದು ಹೇಗೆ ಸಾಧ್ಯವಾಯಿತು ಬೇಡ ತಾಯಿ ಆ ರೂಪವನ್ನು ನೋಡಿದರೆ ನೀವು ಎದರಬಹುದು ಆದ್ದರಿಂದ ಅದನ್ನು ನೋಡುವುದು ಬೇಡ ತಾಯಿ ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನಾನು ಆತನ ಪಾದ ಸೇವಕನಾದ ನಿನ್ನ ರೂಪವನ್ನು ನೋಡಲು ಹೆದರುವೆನೆ ನಿರಾಕರಿಸಿದ ನಡೆಸಿಕೊಂಡು ಹನುಮ ಹಾಗಾದರೆ ನಿಮ್ಮ ಮಾತು ನಿಶ್ಚಯವೇ ತಾಯಿ ನಿಶ್ಚಯ ಈಗ ನೋಡಿ ನಮ್ಮ ವಿಶ್ವರೂಪವನ ಜೈ 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 ರಾಮಸಮಸ್ತ सारी दे नवारी दे विदार
जा सरी गा गरी सरी सदा सदा पगे ಸೇವಕರು ನಿಮ್ಮ ಬಳಿಯಲ್ಲೇ ಇರುವನು ಕಣ್ಬಿಟ್ಟು ನೋಡುತ್ತಾ ಇದ್ದ ಬಹಳ ಸಂತೋಷ ಮಾರುತಿ. ಅದರಲ್ಲಿ ಈ ಘನತರವಾದ ವಿದ್ಯೆಗಳನ್ನೆಲ್ಲ ನೀನು ಎಲ್ಲಿ ಕಲಿತಿ ಮಾರುತಿ? ಅಮ್ಮ, ಈ ನಮ್ಮ ಕಸುರರಲ್ಲಿ ವಿನಯದಿ ಘನತರ ವಿದ್ಯೆಗಳ ಅಭ್ಯಾಸಿಸಿದೆ ನಮ್ಮ ಸುರರಲ್ಲಿ ವಿನಯದಿ ಘನತರ ವಿದ್ಯೆಗಳ ಅಭ್ಯಾಸಿಸಿದೆ ನಮ್ಮ ಜನನಿ. ಅಮ್ಮ, ಅಣು ಮಹದಾವಳು ಬಲ್ಲನು ಅಣು ಮಹದಾಗಲು ಬಲ್ಲೆನು ಅಣು ಮಹದಾಗಲು ಬಲ್ಲೆನು ಹನುಮನಾಗಲು ಬಲ್ಲೆನು ಹನುಮಂತನೆಂಬ ನಮ್ಮ ನಾಮ ವಿಹುದ ಶುಭಾಂಗಿ ಜನನಿ. ಅಣುರೂಪಿಯು ಮಹಾವಿಶ್ವರೂಪಿಯು ಆಗಬಲ್ಲೆ ಈಗಲಾದರೂ ನನ್ನ ನಂಬುತ್ತಾಯಿ. ಹಾಗಿದ್ದ ಮೇಲೆ ನನ್ನ ಸ್ವಾಮಿಯ ರೂಪ ಲಾವಣ್ಯಗಳನ್ನ ಗುಣಗಾಂಭೀರ್ಯಗಳನ್ನ ಶುಭ ಲಕ್ಷಣಗಳನ್ನ ಒಂದೇ ಒಂದು ಬಾರಿ ವರ್ಣಿಸಿ ಹೇಳಬಲ್ಲೆಯ ಮಾರುತಿ? ಅಮ್ಮ, ಲೋಕಮೋಹಕನು ಪರಂಧಾಮನಾದ ಶ್ರೀರಾಮನ ಶುಭ ಲಕ್ಷಣಗಳನ್ನು ವರ್ಣಿಸಲು ಮರ್ಕಟನಾದ ನನ್ನಿಂದ ಸಾಧ್ಯವೇ ತಾಯಿ? ಆಗಲಿ, ಸಾಧ್ಯವಾದ ಮಟ್ಟಿಗೆ ವರ್ಣಿಸುವೆನು. ಆದರೆ ತಾವು ಅನ್ಯತ ಭಾವಿಸಬಾರದಾಗಿ ಬೇಡಿಕೊಳ್ಳುತ್ತಿದ್ದಾರೆ. ಶ್ರೀರಾಮನ ಶುಭ ಲಕ್ಷಣಗಳ ಅಮ್ಮ, ಶ್ರೀರಾಮನ ಶುಭ ಲಕ್ಷಣಗಳ ಮುದ್ದಿಕಾ ಶಾಸ್ತ್ರದೋ ಪೇಳಲ ಸದಳವಮ್ಮ ಮರ್ಕಟ ನಾನೇನು ಬಲ್ಲನು ಜನನೇ ರಾಮನ ವರ್ಣಿಸಲು ಕೇಳಮ್ಮ ತಾಯೇ ರಾಮನು ಎಂತ ಚಲುವನೆ ಅಮ್ಮಯ್ಯ
తాలు కుంతల ಜಲಸ್ಥಾನದಲ್ಲಿ ಶ್ರೀರಾಮಚಂದ್ರನು ನೀವು ಜಲಕ್ರೀಡೆಯನ್ನು ಆಡುತ್ತಿರುವ ಸಮಯದಲ್ಲಿ ನೀರನ್ನು ಕಲಕುತ್ತಾ ಕಲಕುತ್ತಾ ರಾಮಚಂದ್ರವನ್ನು ನಿಮ್ಮ ಮುಖವನ್ನು ಕಮಲಕ್ಕೆ ಹೋಲಿಸಿದರಂತೆ. ಸತ್ಯವೇ ತಾಯಿ? ಸತ್ಯವು ವಾಮಾಂಗ್ರಿಯಲ್ಲಿ ಮತ್ಸ್ಯಲಾಂಛನವೆಂಬ ಚಿಹ್ನೆ ಹೊಂದಿರುವುದಂತೆ. ನಿಜವೇ ತಾಯಿ? ನಿಜ. ಮುಂಗಯ್ಯ ಮೇಲೆ ವಸುದಳವೆಂಬ ಚಿಹ್ನೆ ಹೊಂದಿರುವುದಂತೆ. ಸತ್ಯವೇ ತಾಯಿ? ಸತ್ಯವು ಅಮ್ಮ. ಅಮ್ಮ, ಕಾಕಾಸುರನ ವೃತ್ತಾಂತವನ್ನು ಅತಿ ಗೌಪ್ಯವಾಗಿ ತಿಳಿಸಬೇಕೆಂದು ಹೇಳಿದ್ದಾರೆ. ಸಾಕು ಸಾಕು. ಯಥಾರ್ಥವೇ ತಾಯಿ? ಅಮ್ಮ, ಈಗಲಾದರೂ ನನ್ನನ್ನು ನಂಬು ತಾಯಿ. ಏನು ಮಾಡಲಿ, ಈತನು ಅದೆಷ್ಟು ವಿಧವಾಗಿ ಹೇಳಿದರೂ ನಂಬಿಕೆಯೇ ಸಾಲದಾಗಿದೆ. ಈತನನ್ನು ನಂಬುವ ಬಗೆಯಾದರೂ ಹೇಗೆ? ಈತನನ್ನು ನಾನು ಹೇಗೆ ನಂಬಲಿ? ನಿಜ, ನಿನ್ನ ಮಾತು ಸತ್ಯ ತಾಯಿ. ಈ ರಾಕ್ಷಸರ ಮಧ್ಯೆ ನಾನಾ ಕಷ್ಟಗಳನ್ನು ಅನುಭವಿಸಿರುವ ನೀನು, ಬೇಸತ್ತಿರುವ ನಿನಗೆ ನನ್ನ ಮೇಲೆ ನಂಬಿಕೆ ಸಾಲದು. ಆಗಲಿ ಆಗಲಿ, ದೈವಾನುಗ್ರಹ ಇದ್ದಂತಾಗಲಿ. ಶ್ರೀರಾಮಚಂದ್ರನ ಅಂಗುಳಿಕೆಯನ್ನು ಇವರಿಗೆ ಸಮರ್ಪಿಸುವೆ. ಮಾ, ಜನನೇ ಇದು ರಾಮಚಂದ್ರರ ಘನಮುದ್ರಿಕೆ, ಜನನೀದು ಶ್ರೀರಾಮಚಂದ್ರರ ಘನಮುದ್ರಿಕೆ, ವಿನುತ ಶ್ರೀರಾಮ ಪ್ರಚುರಂ. ಅಮ್ಮ, ಮನದ ನಿಮ್ಮ ಹನುಮಾನಂಗಳ ಕಳೆದು, ನಿಮ್ಮ ಮನದನುಮಾನಂಗಳ ಕಳೆದು ನುಡುವಿ ನಿಂತೀಕರಿಸಿದು ಮಾತೇ ಸುನೀತೇ ಶ್ರೀರಾಮಚಂದ್ರನು ಕೊಟ್ಟಿರುವ ಈ ಅಂಗಳಿಕೆಯನ್ನು ನಿಮಗೆ ಸ್ವೀಕರಿಸುತ್ತಾರೆ. ಅಮ್ಮ, ಅಷ್ಟು ಸುಲಭವಾಗಿ ಕೊಡುವೆನೆ? ನೀನು ನಿನ್ನ ಗರ್ಭ ಸಂಜಾತನನ್ನು ಹೇಗೆ ಸಂಬೋಧಿಸುವೆಯೋ ಹಾಗೆ ನನ್ನನ್ನು ಸಂಬೋಧಿಸಿದರೆ ಮಾತ್ರ ಕೊಡುವೆ.
ಪ್ರಭು. ಹಾಂ ಮಾರುತಿ. ಹಾಂ ಎಲ್ಲಿ ಕೊಡು ನೋಡೋಣ. ಆಹಾ, ನನ್ನ ಜನ್ಮವು ಸಾರ್ಥಕವಾಯಿತು, ನನ್ನ ದೂತತ್ವವೂ ಸಫಲವಾಯಿತು. ಶ್ರೀರಾಮಚಂದ್ರ ಇದು ತೆಗೆದುಕೊಳ್ಳಿ. ರಾಮಚಂದ್ರ ಧನ್ಯರಾದ ಸ್ವಾಮಿ ಧನ್ಯರ. ಈ ಉದ್ರೇಂಗುರವನ್ನು ಕಂಡು ನಿನ್ನನ್ನೇ ಕಂಡಷ್ಟು ಸಂತೋಷವಾಯಿತು, ನನ್ನ ಜನ್ಮವು ಸಾರ್ಥಕವಾಯಿತು. ಮಾರುತಿ ಅಮ್ಮ, ಶತ್ರುಯೋಧನವುಳ್ಳ ಸಾಗರವನ್ನು ದಾಟಿ ಬಂದು ನನ್ನ ಸ್ವಾಮಿಯ ಕ್ಷೇಮವನ್ನು ಹೇಳಿದೆ, ಈ ಮುದ್ರೆಂಗುರವನ್ನು ಅರ್ಪಿಸಿದೆ. ಈ ಉಪಕಾರಕ್ಕೆ ಪ್ರತಿಯಾಗಿ ನಾನು ಏನು ತಾನೇ ಮಾಡಲು ಶಕ್ತರು ಮಾರುತಿ? ಧನ್ಯನಾದನು ತಾಯಿ, ಧನ್ಯನಾದನು. ನಿಮ್ಮ ಮನ ಬಂದಂತೆ ನನ್ನನ್ನು ಅರಸು ತಾಯಿ. ಅಮ್ಮ ನಾನು ಬಂದು ಬಹಳ ವೇಳೆ ಆಯಿತು, ತಮ್ಮ ಅಪ್ಪಣೆಯಾದರೆ ನಾನಿನ್ನು ಹೊರಡುತ್ತೇನೆ ತಾಯಿ. ಹಾಗಿದ್ದ ಮೇಲೆ ಬಹಳ ಸಂತೋಷ. ಇದು ಚೂಡಾರತ್ನವನ್ನು ಶ್ರೀರಾಮಚಂದ್ರರಿಗೆ ಅರ್ಪಿಸಿ ಇನ್ನೊಂದು ಮಾಸದ ಅವಧಿಯೊಳಗಾಗಿ ಈ ರಕ್ಕಸರ ಬಾಧೆಯನ್ನು ನನ್ನನ್ನು ಪಾರು ಮಾಡಬೇಕೆಂತಲೇ ಹೇಳು, ಇಲ್ಲವೇ ಅಗ್ನಿ ಪ್ರವೇಶ ಒಂದೇ ಸೀತೆಯ ಮುಂದಿನ ಗುರಿ ಎಂದು ನನ್ನ ಸ್ವಾಮಿ. ಮಾ ವೀರ ಮಾತಾ ಇದ್ದ ತಮ್ಮ ಬಾಯಿ ಬರಬಾರದು ತಾಯಿ, ನನ್ನನ್ನು ಅರಸಿ ತಾಯಿ. ಅಮ್ಮ ನನ್ನದೊಂದು ಕೋರಿಕೆ ತಾಯಿ. ಏನದು? ತಮ್ಮ ದರ್ಶನವಾಗುವವರೆಗೂ ನಾನು ಆಹಾರಾದಿಗಳನ್ನು ಬಂಧಿಸುವುದಿಲ್ಲವೆಂದು ಶ್ರೀರಾಮನ ಆಜ್ಞೆ ಮಾಡಿದ್ದೇನೆ. ಈಗ ತಮ್ಮ ದರ್ಶನವಾದ ಮೇಲೆ ನನಗೆ ಹಸು ಬಾಯಾರಿಕೆಯು ಹೆಚ್ಚಾಗುತ್ತದೆ. ತಮ್ಮ ಅಪ್ಪಣೆಯಾದರೆ ಇಲ್ಲಿ ದೊರೆಯಬಹುದಾದ ಫಲಗಳು ತಿಂದು ಇಲ್ಲಿನ ರಕ್ಕಸರಾದರೂ ಬಹಳ ದೂರ್ತರು, ಅವರ ಕಣ್ಣಿಗೆ ಕಾಣದಂತೆ ಕೆಳಗಡೆ ಫಲಗಳನ್ನು ಯಾವ ಗಲಭೆಯನ್ನು ಮಾಡಕೂಡದು. ಇಲ್ಲ ತಾಯಿ, ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಅಮ್ಮ ಕಪಿಗಳು ತಿನ್ನುವುದನ್ನು ತಾವು ನೋಡಬಾರದು, ಆದ್ದರಿಂದ ಸ್ವಲ್ಪ ಪ್ರಯತ್ನ. ರಾಮ 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 ಸೀತ ರಾಮ 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 ಸೀತ ರಾಮ 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 ಸೀತ ರಾಮ 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 ಸೀತ ರಾಮ ರಾಮ ಈಗ ನಾನು ಈ ಅಶೋಕನನ್ನು ಹಾಳು ಮಾಡಿದರೆ ಆ ರಾವಣನು ಕೋಪಗೊಂಡು ಅವರ ಸೇವಕರಿಂದ ನನ್ನನ್ನು ಆಸ್ಥಾನಕ್ಕೆ ಬರಿಮಾಡಿಕೊಳ್ಳುವನು. ಆಗ ಅವನಿಗೆ ಎರಡು ಯಥೋಕ್ತಿಗಳನ್ನು ಹೇಳಿ ಹೋಗುವನು. ಜಯ ಜಯ ರಘುವೀರ ಸಮರ್ಥ.
Rama 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 Sita Rama 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 Sita Rama 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 Sita Rama 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 Sita Jai Jai Raghuveer Samartha Jai Jai Raghuveer Samartha Rama 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 Sita Ella korena Ashokavanna ondu haalu maade Akshay Kumaranannu kondu ninige Indrajit Yuvarajaru Brahmasirinda bandhisiruvaru ninnannu eegale aasthanakke karedukondu hoguvenu annana baradeya nanu summane helanu kelabeku aasthanakke karedukondu hoguvenu baravek ashte aha oho alu kaadisillu aagudilla idannu sihiyada namavannu helidare barabohudilla Rama 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 Sita Rama Rama